ವಾಷಿಂಗ್ ಮಿಷನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಟ್ರಾನ್ಸ್ಪೋರ್ಟೇಷನ್ ನೆಟ್ ಈ ಮನೆಯಿಂದ ಮಿಷಿನ್ ಮತ್ತೊಂದು ಮನೆಗೆ ಶಿಫ್ಟಿಂಗ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಪಿಟ್ ಮಾಡ್ಕೊಂಡು ತಗೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಟ್ರಮ್ ಹೋಮ್ಸಲ್ಲೆಲ್ಲ ಜಂಪ್ ಆಗ್ತಾ ಇರ್ತಲ್ಲ, ಸ್ಪ್ರಿಂಗ್ ಮೇಲೆ ಇರುತ್ತೆ, ಅದು ಅಡ್ಡಾಡ್ತಾ ಇರುತ್ತೆ. ಅಡ್ಡಾಡದೇ ಇರುತ್ತಲ್ಲ, ಇದು ಲಾಕ್ ಮಾಡಿರುತ್ತೆ. ಅಡ್ಡಾಡೋ ಟೈಮ್ನಲ್ಲಿ ಟಬ್ಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಶಿಫ್ಟ್ ಮಾಡಿದ್ರೆ ಮೇಲ್ಗಡೆ ಮಾತ್ರ ಅದಕ್ಕೆಲ್ಲ ಏನ್ ಬೇಕಿಲ್ಲ, ಅದಕ್ಕೇನ್ ಬೇಕಾಗುತ್ತೆ ತಾನೇ. ಫ್ರಿಡ್ಜ್ ರ್ಯಾಟ್ ಮಿಕ್ಸ್ ರ್ಯಾಟ್ ಮಿಕ್ಸ್ ಅಂತ ಹೇಳ್ಬಿಡಿ. ಅದು ರ್ಯಾಟ್ ಮಿಕ್ಸ್ ರ್ಯಾಟ್ ಮಿಕ್ಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಎಕ್ಸ್ಟೆನ್ಷನ್ ಬಾಕ್ಸ್ ಇದೆಯಾ ಸರ್ ಇವಾಗ? ಇದೆ ತಗೊಂಡು. ವಾಟರ್ ಇನ್ಲೆಟ್ ಅಡಾಪ್ಟರ್ ತರ ವಾಟರ್ ಇನ್ಲೆಟರ್ ಅಡಾಪ್ಟರ್ನ ಈಗ ಕೊಳಗೆ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಟೆಂಪ್ರರಿಯಾಗಿ ನಾವು ಫಿಕ್ಸ್ ಮಾಡ್ಕೋತಾ ಇದ್ದೀವಿ, ಮೇಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮೇಲೆ ಟೆರೆಸ್ ಮೇಲೆ ಇಟ್ಕೊಳ್ಳೋಣ ಅಂತ. ಈಗ ಟೆಂಪ್ರರಿಯಾಗಿ ಇಲ್ಲಿ ಹಾಲಲ್ಲಿ ಡೈನಿಂಗ್ ಹಾಲಲ್ಲಿ ಫಿಕ್ಸ್ ಮಾಡ್ಕೋತಾ ಇದ್ವಿ. ವಾಷಿಂಗ್ ಮಿಷಿನ್, ಹಳೆ ವಾಷಿಂಗ್ ಮಿಷಿನ್ ಇಟ್ಟಿದ್ದ ಕಡೆ ಇದು ಸ್ವಲ್ಪ ಫ್ರಂಟ್ ಲೋಡ್ ತಂದಿರೋದ್ರಿಂದ ದೊಡ್ಡದಾಯಿತು, ಅದು ಇಡೋಕ್ಕಾಗಲಿಲ್ಲ, ಅದಕ್ಕಾಗಿ ಡೈನಿಂಗ್ ಟೇಬಲ್ ಹತ್ರ ಇಡ್ತಾ ಇದ್ವಿ ಈ ಸಲ. ಚೆಕ್ ಮಾಡ್ತಾ ಇದ್ದೀವಿ ಈಗ ವಾಟರ್ ಹೇಳಿ. ಬೋರ್ವೆಲ್ ವಾಟರ್ ಮಿಕ್ಸ್ ಇದೆ ಮೇಡಮ್ ನಿಮ್ದು? ಹೌದು, ಬೋರ್ವೆಲ್ ವಾಟರ್ ಮಿಕ್ಸ್ ಇರೋದ್ರಿಂದ ಜಾಸ್ತಿ ಟಿಡಿಎಸ್ ಇದೆ, ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ. ಕಮ್ಮಿ ಇದೆ, ಚೂರು ಹಾಕೋಬೇಡಿ, ಹಿಂದೆ ಹೋಗ್ಬೋದು ಬಿಡಕ್ಕೆ. ಮೇಡಮ್ ಇದು ಮಿಷಿನ್ ಆನ್ ಆಫ್ ಸ್ವಿಚ್ ಬರುತ್ತೆ, ಆನ್ ಆಫ್ ಇದು ಸ್ಟಾರ್ಟ್ ಬಟನ್ ಬರುತ್ತೆ. ಮಿಷಿನ್ ಆನ್ ಮಾಡ್ಕೊಂಡ ನಂತರ ಪ್ರೋಗ್ರಾಮ್ ಯಾವ್ದು ಬೇಕು ಅದನ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಆಲ್ರೆಡಿ ಪ್ರೋಗ್ರಾಮ್ ಮೆನ್ಷನ್ ಆಗಿದೆ, ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳ್ಳಿ. ಫಸ್ಟಿಗೆ ಮಿಕ್ಸ್ಡ್ ಡೈಲಿ ಅಂತ ಬರುತ್ತೆ, ಎಲ್ಲ ಥರ ಮಿಕ್ಸ್ ಬಟ್ಟೆ ಹಾಕಿದ್ರೆ, ಕಾಟನ್ ಬಟ್ಟೆಗಳು ಹಾಕಿದ್ರೆ, ಬೇಬಿ ಚಿಕ್ಕ ಮಕ್ಳು ಬಟ್ಟೆಗಳು ಏನಾದ್ರು ಹಾಕಿದ್ರೆ, ಆಂಟಿಜಿನ್ ಹಾಸ್ಪಿಟಲ್ ಬಟ್ಟೆಗಳು ಆ ಥರದ ಏನಾದ್ರು ಇತ್ತು ಅಂದರೆ, ಎಕ್ಸ್ಪ್ರೆಸ್ ಏನು ಗಲೀಜ್ ಇಲ್ಲ, ಒಂದು ಆಫ್ ಲೋಡ್ ಇದೆ ಅಂತಂದ್ರೆ, ರೀಫ್ರೆಶ್ ಆಲ್ರೆಡಿ ವಾಶ್ ಮಾಡಿ ಕಬೋರ್ಡಲ್ಲಿ ಇಟ್ಟಿರ್ತೀರಾ, ಜಸ್ಟ್ ಅದನ್ನು ರೀಫ್ರೆಶ್ ಮಾಡ್ಕೊಂಡೋಗ್ಬೇಕು, ಅದನ್ನೇ ಹಾಕೊಬೇಕು. ಸ್ಮೆಲ್ ಬಂದಿರುತ್ತೆ ಸ್ವಲ್ಪ ಬ್ಯಾಡ್ ಸ್ಮೆಲ್ಲು, ಅದನ್ನು ಮತ್ತೆ ರೀಫ್ರೆಶ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಅಂತಂದ್ರೆ, ಸ್ಪೆಂಡ್ರೆ ಬಟ್ಟೆ ಡ್ರೈ ಮಾಡಬೇಕು ಅಂತಂದ್ರೆ, ಪ್ರೆಡೋಸ್ ರೇಷ್ಮೆ ಸೀರೆ ಸಿಲ್ಕ್ ಸೀರೆ ಆ ಥರದ ಏನಾರಿದ್ರೆ, ಸಿಂಥೆಟಿಕ್ ಸ್ಯಾರಿ ಮೆಟೀರಿಯಲ್ಸ್ ಏನಾರಿತ್ತು ಅಂದರೆ, ಹುಲ್ಲಂದ್ರೆ ಕೊಬ್ಬರಿ ಶೀಟ್ ಏನಾರಿತ್ತು ಅಂದರೆ, ಎಕ್ಸ್ಪ್ರೆಸ್ ಜಸ್ಟ್ ಒಂದು ಜೋಡಿ ಎರಡು ಜೋಡಿ ಆ ಥರ ಪೇರ್ ಇದೆ ರಿಫ್ರೆಶ್ ಮಾಡ್ಕೊಬೇಕು ಅಂತಂತಂದರೆ, ಯಾವುದೋ ಡೆಲಿಕೇಟೆಡ್ ಕ್ಲಾತ್ಸ್ ಏನಾದ್ರು ಇತ್ತು ಅಂದರೆ, ನಿಮ್ಗೆ ಯಾವ ಪ್ರೋಗ್ರಾಮ್ ಬೇಕೋ ಆ ಪ್ರೋಗ್ರಾಮ್ ಇಟ್ಕೊಂಡು ಇದೇ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಟಾರ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದ್ರು ನಿಮ್ಗೆ ಚೇಂಜಸ್ ಬೇಕು ಅಂದರೆ, ಸ್ಕಿನ್ ಸ್ಪೀಡ್ ಎಲ್ಲ ಬೈ ಡಿಫಾಲ್ಟ್ ಫಿಕ್ಸ್ ಆಗಿರುತ್ತೆ, ನಿಮ್ಗೆ ಅಡಿಷನಲ್ ಚೇಂಜಸ್ ಏನಾರು ಬೇಕು ಅಂತಂತಂದರೆ, ಇದನ್ನೇ ಪ್ರೆಸ್ ಮಾಡ್ತಾ ಹೋದರೆ ರೈಸ್ ಆಗ್ತಾ ಹೋಗುತ್ತೆ.
ಸ್ಪೀಡ್ ಪ್ಲಸ್ ಮೈನಸ್ ಎರಡು ಆಗುತ್ತೆ. ನೆಕ್ಸ್ಟ್ ಟೆಂಪರೇಚರ್ ಬಂದು 40 ಇರುತ್ತೆ ಬೈ ಡಿಫಾಲ್ಟ್. ಇನ್ನು ಜಾಸ್ತಿ ಬೇಕು ಅಂದ್ರೆ ಮಾಡ್ಕೊಬಹುದು, ಅಥವಾ ಕಮ್ಮಿ ಬೇಕು ಅಂದ್ರೆ ಮಾಡ್ಕೋಬಹುದು. ಪ್ಲಸ್ ಮೈನಸ್ ಇದನ್ನ ಪ್ಲಸ್ ಮಾಡಿದ್ರೆ ಪ್ಲಸ್ ಮೈನಸ್ ಎರಡು ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಅಡಿಷನಲ್ ಆಗಿ ಎಕ್ಸ್ಟ್ರಾ ಆಪ್ಷನ್ಸ್ ಇರುತ್ತೆ. ಫ್ರೀ ವಾಶ್ ಅಂದ್ರೆ ಡಬಲ್ ವಾಶ್ ಬೇಕು ಅಂದ್ರೆ, ವಾರ್ಮ್ ಸೋಪ್ ಅಂತಂದ್ರೆ ಇನ್ನ ಬಿಸಿಲಲ್ಲಿ ನೆನೆಸ್ಕೊಂಡು ಹೋಗಬೇಕು ಅಂತಂದ್ರೆ, ಎಕ್ಸ್ಟ್ರಾ ರಿನ್ಸ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಇದು ಸ್ಟೀಮ್ ಮಿಷಿನ್ ಇರೋದ್ರಿಂದ ಸ್ಟೀಮ್ ಅಡಿಷನಲ್ ಸ್ಟೀಮ್ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ರೆ ಡಿಲೆ ಸ್ಟಾರ್ಟ್ ಇಮ್ಮೆಡ್ ಸ್ಟಾರ್ಟ್ ಆಗೋದು ಬೇಡ, ಸ್ವಲ್ಪ ಸಾಧನ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಟೈಮ್ ಸೇವರ್. ಈಗ ನಿಮ್ಗೆ ಇಲ್ಲಿ ಒಂದು ಪ್ರೋಗ್ರಾಮ್ 2 hours ಬರ್ತಾ ಇದೆ ಅಂದ್ರೆ ಸ್ವಲ್ಪ ಟೈಮ್ ಸ್ಕಿಪ್ ಮಾಡ್ಕೋಬಹುದು, ಒಂದು 10-15 minutes ಟೈಮ್ ಸೇವರ್ ಸೆಲೆಕ್ಟ್ ಮಾಡ್ಕೊಂಡು ಸ್ಕಿಪ್ ಆಗುತ್ತೆ. ನಿಮ್ಗೆ ಈಗ ಇದೆಲ್ಲ ಬ್ಲಿಂಕ್ ಆಗ್ತಿದೆ, ಇದು ಯಾವ್ದಾದ್ರು ಬೇಕು ಅನ್ಸಿದ್ರೆ ಆಪ್ಷನ್ ಬಟನ್ ಒಮ್ಮೆ ಪ್ರೆಸ್ ಮಾಡಿದ್ರೆ ಒಂದೊಂದೇ ಪ್ರೋಗ್ರಾಮ್ ಸ್ಟಾಪ್ ಆಗ್ತಾ ಹೋಗುತ್ತೆ ಬ್ಲಿಂಕಿಂಗ್. ನಿಮ್ಗೆ ಯಾವ್ದು ಸ್ಟಾಪ್ ಆಗುತ್ತೆ ಆ ಪ್ರೋಗ್ರಾಮ್ ಬೇಕೋ ಅದು ಸ್ಟಾಪ್ ಆದ ನಂತರ ಸೆಲೆಕ್ಟ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಾಗ ಆ ಪ್ರೋಗ್ರಾಮ್ ಸೆಲೆಕ್ಟ್ ಆಗುತ್ತೆ. ಬಟ್ಟೆ ಬಿಟ್ಟು ಮುಖದ ಭಾಗ ಹಾಕೊಬೇಕು, ಮೇಲ್ಗಡೆ 3-4 ಬಿಟ್ಟು ಹಾಕೊಬೇಕಾಗತ್ತೆ. ಬಟ್ಟೆ ತಗೊಂಡ ಮೇಲೆ ರಬ್ಬರ್ ಮತ್ತೆ ಗ್ಲಾಸು ಎಲ್ಲದನ್ನು ಒರ್ಸ್ಕೊಂಡ್ಬಿಡ್ಬೇಕು ಇಮಿಡಿಯೇಟ್. ನಂತರ ಏನಾದ್ರು ವೇಸ್ಟೇಜ್ ಗಲೀಜು ಏನಾದ್ರು ಇತ್ತು ಅಂದ್ರೆ ಇಲ್ಲಿ ಬರುತ್ತೆ, ಕಾಯಿನ್ ಈ ತರದ ಏನಾದ್ರು ಇದ್ರೆ ಇದೊಂದು 15 days ಒನ್ಸ್ ತೆಗೆದು ಕ್ಲೀನ್ ಮಾಡ್ಕೊಂತಾರೆ. ಇಲ್ಲಿ ಓಪನ್ ತಿರುಗಿಸಿದ್ರೆ ಓಪನ್ ಆಗುತ್ತೆ, ತೆಗೆದು ಕ್ಲೀನ್ ಮಾಡ್ಕೊಂತಾರೆ. ಲಿಕ್ವಿಡ್ ಇಲ್ಲಿ ಹಾಕೊಬೇಕು, ಕಂಡೀಷನರ್ ಇಲ್ಲಿ ಇಲ್ಲೇ ಏನಿಲ್ಲ ಖಾಲಿ. ಇಲ್ಲಿ ಯಾವಾಗ ಹಾಕ್ಬೇಕು ಅಂತಂದ್ರೆ ನಿಮ್ಗೆ ಇಲ್ಲಿ ಅಡಿಷನಲ್ ಅವಾಗಲೇ ನಾನು ಫ್ರೀ ವಾಶ್ ಬಗ್ಗೆ ಇರೋದಲ್ಲ, ಆ ಫ್ರೀ ವಾಶ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಕೂಡ ಲಿಕ್ವಿಡ್ ಹಾಕ್ಬೇಕು, ಇಲ್ಲಾಂದ್ರೆ ಇಲ್ಲಿ ಏನು ಹಾಕೋದಿಲ್ಲ. ಕಂಫರ್ಟ್ ಕಂಡೀಷನರ್ ಈ ಥರದಲ್ಲಿ ಇಲ್ಲಿ ವಾಷಿಂಗ್ ಲಿಕ್ವಿಡ್ ಇಲ್ಲಿ ಹಾಕೊಬೇಕು. ನಿಮ್ಗೆ ಯಾವ್ದು ಬೇಕು ಪ್ರೋಗ್ರಾಮ್, ಆ ಪ್ರೋಗ್ರಾಮ್ ಇಟ್ಬಿಟ್ಟು ಸ್ಟಾರ್ಟ್ ಬಟನ್ ಬರುತ್ತೆ ಸ್ಟಾರ್ಟ್ ಮಾಡ್ಕೊಡಿ. ಮತ್ತೆ ಡೌಟ್ ಇದ್ರೆ ಕೇಳ್ಬೋದು. ಫಾಲೋ ಮಾಡ್ಕೊಂಡೋಗಿ ಕನೆಕ್ಟ್ ಆಗುತ್ತೆ. ಸೀರಿಯಲ್ ನಂಬರ್ ಇಲ್ಲದೆ ಸ್ಕ್ಯಾನ್ ಮಾಡ್ಕೊಂಡು ವೈಫೈಗೆ. ಹೌದು ಸರ್, ಅದು ಹಿಡಿದ್ರೆ ಅದೇ ಸ್ಕ್ಯಾನ್ ಆಗುತ್ತೆ. ಅದು ಹಿಡಿದ್ರೆ ಸ್ಕ್ಯಾನ್ ಆಗುತ್ತೆ. ಅದು ವೈಫೈ ಕನೆಕ್ಷನ್ ಸರ್. ಎಐ ಅಂತಂದ್ರೆ ಅದೇ ಆಟೋಮೆಟಿಕ್ ವಾಶ್ ರಿನ್ಸ್, ಅದಕ್ಕೆ ಏನೇನು ಬೇಕೆಲ್ಲ ಆಟೋ ಇಮ್ಮಿಡಿಯೇಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ.